India Literacy Project ILP ಇಂದ ನಾವು ನಿಮಗೆ GNU Image Manipulation Program GIMP tool ನ ಹೇಳ್ಕೊಡ್ತಾ ಇದ್ವಿ. ಈಗ ನೆಕ್ಸ್ಟ್ ಅದನ್ನ ಮುಂದುವರಿಸ್ತಾ ನಾವು ಏನು ಹೇಳ್ಕೊಡ್ತಾ ಇದೀವಿ ಅಂದ್ರೆ ಕ್ರಾಪ್ ಅಂಡ್ ಮೂವ್ ಟೂಲ್ಸ್, ಅದಾದ್ಮೇಲೆ rotate and scale tools. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನಿಮಗೆ ಗೊತ್ತಿರೋ ಹಾಗೇನೆ ನಾವು ಇಲ್ಲಿ ಲೆಫ್ಟ್ ಟೂಲ್ ಬಾಕ್ಸ್ ಅಲ್ಲಿ ಏನೇನ್ ಟೂಲ್ಸ್ ಇದೆ ಅದನ್ನೆಲ್ಲ ಒಂದೊಂದೇ ಹೇಳ್ಕೊಡ್ತಾ ಬರ್ತಾ ಇದೀವಿ. ಸೊ ನಮಗೆ ಬೇಸಿಕಲಿ ಒಂದು ಇಮೇಜ್ ಅಥವಾ ಒಂದು ಫೋಟೋನ ಎಡಿಟ್ ಮಾಡೋದಕ್ಕೆ ಈ ಟೂಲ್ಸ್ ಎಲ್ಲ ಯಾವ್ಯಾವ ರೀತಿ ಎಲ್ಲ ನಮಗೆ ವರ್ಕ್ ಮಾಡುತ್ತೆ, ಜೊತೆಗೆ ನಾನು ಇಮೇಜ್ನ ಹೇಗೆಲ್ಲ ಎಡಿಟ್ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನೀವು ಇಮೇಜ್ನ ಉಪಯೋಗಿಸ್ಕೊಂಡು ಸೊ ನಾನು ಹೇಳ್ಕೊಟ್ಟಿರೋ ಟೂಲ್ಸ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಪ್ರಾಕ್ಟೀಸ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ನೀವು ನಿಮ್ಮದೇ ಇಮೇಜಸ್ನ ಹೇಗೆಲ್ಲ ಎಡಿಟ್ ಮಾಡ್ಕೋಬೋದು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಸೊ ಈಗ ನೆಕ್ಸ್ಟ್ ಟೂಲ್ ನೋಡೋಣ. ಸೊ ಈಗ ನಾನು ಕ್ರಾಪ್ ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಒಂದು ಇಮೇಜ್ನ ತಗೊತಾ ಇದ್ದೀನಿ. ಪಿಕ್ಚರ್ಸಲ್ಲಿ ನಾನು ಇಮೇಜ್ನ ತಗೊಂಡೆ. ಸೊ ಓಪನ್, ಸೊ ಅದನ್ನು ಕನ್ವರ್ಟ್ ಮಾಡಿ. ಸೊ ಈಗ ನನಗೆ ಇಮೇಜ್ ಬಂದಿದೆ ನನ್ನ ಗಿಂಪ್ ಟೂಲ್ ಒಳಗಡೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಕ್ರಾಪ್. ಸೊ ಕ್ರಾಪ್ ಅನ್ನೋದು ಬೇಸಿಕಲಿ ಏನಂದರೆ ಕಟ್ ಮಾಡೋದು ಅಂತ. ಸೊ ಒಂದು ಫೋಟೋದಲ್ಲಿ ನಮಗೆ ಬೇಕಾಗಿರೋ ಒಂದು ಪೋರ್ಷನ್ ಅಥವಾ ಏರಿಯಾನ ಮಾತ್ರ ಇಟ್ಕೊಂಡು ಬೇಡದಿರೋ ಒಂದು ಏರಿಯಾನ ಡಿಲೀಟ್ ಮಾಡೋದು ಅಂತ. ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ನೀವು ಮೊಬೈಲಲ್ಲಿ ಕೂಡ ನೀವು ಕ್ರಾಪ್ ಮಾಡ್ಕೊಂಡಿರ್ತಾರ ಇಮೇಜಸ್ನೆಲ್ಲನೂ. ಸೊ ಇದು ಏನಂದರೆ ಬ್ಯಾಕ್ಗ್ರೌಂಡ್ ಜಾಸ್ತಿ ಇರುತ್ತೆ ಅದನ್ನು ಕಟ್ ಮಾಡೋಕ್ಕೆ, ಅಥವಾ ನೀವೇನಾದರೂ ಹೈಲೈಟ್ ಮಾಡೋದಕ್ಕೆ ಆ ಟೈಮಲ್ಲೆಲ್ಲ ನೀವು ಕ್ರಾಪ್ನ ಯೂಸ್ ಮಾಡ್ಕೋಬಹುದು. ಸೊ ಇದನ್ನು ನಾನು ತೋರಿಸ್ತಿದ್ದೀನಿ ಹೇಗೆ ಅಂತ. ಸೊ ಕ್ರಾಪ್ ಅನ್ನೋದು ನಿಮಗೆ ಇಲ್ಲಿ ಟೂಲ್ ಬಾರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಇಲ್ಲೇ ಇರಬೇಕಂತ ಹೇಳಿಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೇನೆ ನೀವು ಹೇಗೆ ಈ ಟೂಲ್ ಬಾರ್ನ ಇಟ್ಕೋತೀರಿ. ಬಿಕಾಸ್ ಇದು ನನಗೆ ಇದು ಥರ್ಡ್ ರೋ ಅಲ್ಲಿದೆ. ಸೊ ನಾನೇನಾದರೂ ಇದನ್ನು ಚಿಕ್ಕದು ಮಾಡಿದ್ರೆ ಅದು ನನಗೆ ಫೋರ್ತ್ ರೋ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಇದೇ ಪೊಸಿಷನ್ ಇರಬೇಕಂತ ಏನಿಲ್ಲ, ನೀವು ಈ ಟೂಲ್ ಬಾರ್ನ ಹೇಗೆ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ವಾ ಈ ಟೂಲ್ ಬಾಕ್ಸ್ನ, ಅದೇ ಥರ ಅದು ನಿಮಗೆ ಅಲ್ಲಿ ಸಿಗುತ್ತೆ. ಬಟ್ ನೀವು ಈ ಥರ ಒಂದೊಂದೇ ಟೂಲ್ ಮೇಲೆ ಬರ್ತಾ ಇದ್ದಾಗ ಅದು ನಿಮಗೆ ತೋರಿಸುತ್ತೆ. ಸೊ ಆ ಟೂಲ್ ಏನು ಮಾಡುತ್ತೆ, ಆ ಟೂಲ್ ಹೆಸರು ಏನು ಅಂತ. ಸೊ ಅದು ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ನೋಡಿ, ಇದು ಕ್ರಾಪ್ ಟೂಲ್. ಇದನ್ನು ನೀವು ಶಾರ್ಟ್ಕಟ್ಟಲ್ಲಿ ಶಿಫ್ಟ್-ಸಿ ಅಂತಲೂ ಮಾಡ್ಬೋದು. ಸೊ ನಾನು ಕ್ರಾಪ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಸೇಮ್ ನೀವು ಹೇಗೆ ಸೆಲೆಕ್ಷನ್ ಟೂಲ್ ಮಾಡ್ತಾ ಇದ್ದಾರಲ್ವ ರೆಕ್ಟ್ಯಾಂಗಲ್ ಆ ಥರ ತೊಗೊಂಡು, ಸೊ ಹಾಗೇನೇ ಇದು ಕೂಡ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ನಿಮ್ಗೆ ಎಷ್ಟು ಪೋರ್ಷನ್ ಬೇಕು ಅಂತ ನೋಡಿಕೊಂಡು ನೀವು ಇಟ್ಕೊಳ್ಳಿ. ಸೊ ಆದಮೇಲೆ ನಿಮಗೆ ಹ್ಯಾಂಡಲ್ಸ್ ಬರುತ್ತೆ ಎಲ್ಲ ಕಾರ್ನರ್ಸಲ್ಲಿ, ಮಧ್ಯ, ಮೇಲೆ, ಕೆಳಗಡೆ ಎಲ್ಲ. ಸೊ ಈಗ ನಾನು ಆ ಕಾರ್ನರ್ಸ್ನ ಇಟ್ಕೊಂಡು ಆ ಹ್ಯಾಂಡಲ್ಸ್ನ ಇಟ್ಕೊಂಡು ನಾನು ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕ್ರಾಪ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಕ್ರಾಪ್ ಮಾಡಿ ಆದಮೇಲೆ, ಸೊ ಕ್ರಾಪ್ ಮಾಡಿದ್ಮೇಲೆ ನೀವು ಇನ್ನೂ ಇಲ್ಲಿ ನೋಡಿ ಇದೇ ಥರ ಸೇಮ್ ಸೆಲೆಕ್ಷನ್ ಟೂಲ್ಸಲ್ಲಿ ಇತ್ತಲ್ವಾ ಇಲ್ಲಿ ಪೊಸಿಷನ್. ಸೊ ನೀವು ಇದನ್ನು ಮ್ಯಾನ್ಯುಯಲಾಗಿ ಆದರೂ ಮ್ಯಾನ್ಯುಯಲಾಗಿ ಕೈಯಲ್ಲಿ ಹೆಂಗೆ ಬೇಕೋ ಹಂಗೆ ಮೂವ್ ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನು ಕೂಡ ನೀವು ಪೊಸಿಷನ್ ಸೈಜ್ನೆಲ್ಲ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ಸೊ ಈಗ ನಾನು ಅದಾದಮೇಲೆ ಎಂಟರ್ ಅಂತ ಕೊಡ್ತೀನಿ. ಸೊ ಅದು ನನಗೆ ಕ್ರಾಪ್ ಆಗಿದೆ ಆ ಇಮೇಜ್. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದಲ್ವಾ ಕ್ರಾಪ್ ಆದಮೇಲೆ ಹಿಂದೆಗಡೆ ನೋಡಿ ಅಷ್ಟು ಕ್ರಾಪ್ ಆಗಿದೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಏನು ಬಾಕ್ಸಸ್ ಕಾಣಿಸ್ತಾ ಇದೆ ಅದು ಅದು ಮಾತ್ರ ಇದೆ. ಸೊ ನನಗೆ ಎಷ್ಟು ಬೇಕೋ ಆ ಇಮೇಜ್ ಕ್ರಾಪ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ತೋರಿಸ್ಬೇಕಂದ್ರೆ ನೋಡಿ, ಬರೀ ನಾನು ಈ ಹುಡುಗಿ ಫೇಸ್ ಮಾತ್ರ ಇಟ್ಕೋಬೇಕಂದ್ರೆ ಕ್ರಾಪ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಅವಳು ಮಾತ್ರ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಹೇಗೆ ಬೇಕೋ ಹಾಗೆ ಸೈಜ್ ಮಾಡಿಕೊಂಡು ಎಂಟರ್ ಅಂತ ಕೊಡ್ತೀನಿ. ಸೊ ನೋಡಿ ಈ ಥರ ಕ್ರಾಪ್ ಆಗಿದೆ. ಸೊ ಗೊತ್ತಾಯ್ತಲ್ವಾ ಹೇಗೆ ಕ್ರಾಪ್ ಮಾಡೋದು ಅಂತ. ಸೊ ಈಗ ನಾನು ಅದನ್ನು ಕಂಟ್ರೋಲ್ ಝೆಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೇನು ಬೇಕೋ ಇಮೇಜ್ ಕ್ರಾಪ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಒಂದು ಇಮೇಜ್ನ ಕ್ರಾಪ್ ಮಾಡಿಕೊಂಡು ಈಗ ಇನ್ನೊಂದು ಇಂಪಾರ್ಟೆಂಟ್ ಒಂದು ಆಪ್ಷನ್ ಯಾವುದಂದರೆ ಒಂದು ಇಮೇಜ್ನ ಇನ್ನೊಂದು ಇಮೇಜ್ ಒಳಗಡೆ ಮರ್ಜ್ ಮಾಡೋದು. ಅದು ಹೇಗೆ ಅಂದರೆ, ಸೊ ಈಗ ನಾನು ಇನ್ನೊಂದು ಇಮೇಜ್ ತೊಗೊತಾ ಇದ್ದೀನಿ. ಸೊ ನಾನು ILP ಲೋಗೋನೇ ತೊಗೊಂಡಿದ್ದೀನಿ. ಸೊ ಈಗ ಇದು ಕೂಡ ನನಗೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೋತೀನಿ. ಸೊ ಕ್ರಾಪ್ ಟೂಲ್ನ ತೊಗೊಂಡೆ, ಕ್ರಾಪ್ ಮಾಡಿಕೊಂಡೆ, ಹ್ಯಾಂಡಲ್ಸ್ ಯೂಸ್ ಮಾಡಿಕೊಂಡು ಡೀಟೇಲ್ ಎಷ್ಟು ಕರೆಕ್ಟಾಗಿ ನನಗೆ ಬೇಕು ಪೊಸಿಷನ್ ಅಂತ ಮಾರ್ಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಈಗ ನಾನು ಎಂಟರ್ ಅಂತ ಕೊಟ್ಟಿದ ತಕ್ಷಣ ನನಗದು ಕ್ರಾಪ್ ಆಗಿದೆ. ಈಗ ನಾನು ಇದನ್ನು ಈ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಲೋಗೋ ಏನಿದೆ ಸೊ ಇದನ್ನು ನಾನು ಆ ಒಂದು ಇಮೇಜ್ ಕ್ರಾಪ್ ಮಾಡ್ಕೊಂಡಿದ್ನಲ್ಲ ಅದರೊಳಗಡೆ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹೇಗೆ ಅಂದರೆ, ನೀವು ಇದನ್ನು Ctrl+C ಅಂತನಾದರೂ ಮಾಡ್ಬೋದು ಕೀಬೋರ್ಡಲ್ಲಿ, ಇಲ್ಲಾಂದರೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ಗೆ ಹೋಗಿ ಇಲ್ಲಿ ಕಾಪಿ. ಸೊ ಇದು ಕಾಪಿ ಇದೆಯಲ್ಲ, ಸೊ ಕಾಪಿ ಅಂತ ಕ್ಲಿಕ್ ಮಾಡಿದ್ರೆ ಅದು ಕಾಪಿ ಆಗಿದೆ. ಮತ್ತು ನಾನು ಈ ಇಮೇಜಿಗೆ ಬರ್ತೀನಿ, ಈ ಇಮೇಜಲ್ಲಿ ಬಂದು ತಿರ್ಗಾ ರೈಟ್ ಕ್ಲಿಕ್ ಮಾಡ್ತೀನಿ, ಎಡಿಟ್ಗೆ ಹೋಗಿ ಪೇಸ್ಟ್ ಮಾಡ್ಕೊತೀನಿ, ಇಲ್ಲಾಂದರೆ Ctrl+V ಸಿಂಪಲ್ ಆಗಿ Ctrl+V ಪೇಸ್ಟ್ ಮಾಡ್ಕೊತೀನಿ. ಸೊ ಈಗ ಇಮೇಜ್ ಬಂದಿದೆ. ಸೊ ಇದನ್ನು ನಾನು ನನಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಫಿಕ್ಸ್ ಮಾಡ್ಕೋಬೋದು. ಹೇಗೆ ಅಂದರೆ ನೋಡಿ, ಈಗ ನಾನು ಮೂವ್ ಮಾಡ್ಕೊತೀನಿ, ಈಗ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇದೇನಂದರೆ ಒಂದು ಇಮೇಜ್ ಮೇಲೆ ಇನ್ನೊಂದು ಇಮೇಜ್ ಕೂರಿಸೋದು, ಅಂದರೆ ಒಂದು ಲೇಯರ್ ಮೇಲೆ ಇನ್ನೊಂದು. ಸೊ ಕೆಳಗಡೆದು ನಾವು ಒಂದು ಲೇಯರ್ ಅಂದ್ಕೊಂಡ್ರೆ ಈಗ ಇನ್ನೊಂದು ಇಮೇಜ್ ಹಾಕೊಂಡಿರೋದು ಇನ್ನೊಂದು ಲೇಯರು. ಸೊ ಈಗ ನಾನು ಅದನ್ನು ಮೂವ್ ಮಾಡ್ತಾ ಇದ್ದೀನಿ. ನೋಡಿ, ಮೂವ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡೆ. ಮೂವ್ ಟೂಲ್ನ ನಾನು ನಿಮಗೆ ಲಾಸ್ಟೇ ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಕೂಡ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಸೊ ಮೂವ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ನಾನು ಫಿಕ್ಸ್ ಮಾಡ್ಕೋಬೋದು. ಸೊ ಈಗ ನನಗಿಲ್ಲಿ ಟಾಪ್ ಕಾರ್ನರ್ಗೆ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು. ಸೊ ಫಿಕ್ಸ್ ಮಾಡ್ಕೊಂಡ್ಮೇಲೆ ಸೊ ನೀವು So fix ಮಾಡ್ಕೊಂಡ್ಮೇಲೆ just ಈಗ ಅದು ನೀವು move ಮಾಡಿದ್ರೆ ನೋಡಿ ಅದು ಎರಡು ಒಂದೇ ಇಮೇಜ್ ಅಂತ ನಿಮಗೆ ಆಗುತ್ತೆ. So ಈಗ ಅದು ಒಂದರ ಮೇಲೆ ಒಂದು ಫಿಕ್ಸ್ ಆಗಿದೆ. So ಹಾಗಾಗಿ ಇದು ಆ ಎರಡೂನು ನೀವು ಒಟ್ಟಿಗೆ move ಮಾಡಿ ನೋಡಿದಾಗ ಏನಾಗುತ್ತೆ? So ಆ ಎರಡು ಇಮೇಜ್ ಕೂಡ ನಿಮಗೆ ಒಂದೇ ಇಮೇಜ್ ಆಗುತ್ತೆ. So ಈಗ ನಿಮಗೆ ಗೊತ್ತಾಯ್ತಲ್ಲ, so ಹೇಗೆ ಒಂದು ಇಮೇಜ್ ಒಳಗಡೆ ಇನ್ನೊಂದು ಇಮೇಜ್ ನ ನಾವು ಫಿಕ್ಸ್ ಮಾಡ್ಕೊಬಹುದು, ಅದೇ ತರ ಅದನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ಪೊಸಿಷನ್ ಮಾಡ್ಕೊಬಹುದು. ಮೂವ್ ಟೂಲ್ ಇಟ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಪೊಸಿಷನ್ ಮಾಡ್ಕೊಬಹುದು. ಅಕಸ್ಮಾತ್ ಏನಾದರೂ ನೀವು ಆ ಒಂದು ಫಸ್ಟ್ ಇಮೇಜ್ ಏನೋ ಒಂದು ಕ್ರಾಪ್ ಮಾಡ್ಕೊಂಡಿರ್ತೀರಾ, ಆ ಕ್ರಾಪ್ ಮಾಡ್ಕೊಂಡಿರೋದನ್ನ ಇನ್ನೊಂದು ಇಮೇಜ್ಗೆ ಹಾಕಕ್ಕೆ ಹೋಗ್ತೀರಾ, ಅಲ್ಲಿ ಏನಾದರೂ ಅದು ತುಂಬಾ ಸೈಜ್ ದೊಡ್ಡದು ಅನ್ನಿಸ್ತು ಅಂತಂದ್ರೆ, ಅಂದ್ರೆ ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು ಅಂತಂದ್ರೆ, ನೀವು ಮತ್ತೆ ಈ ಫೋಟೋಗೆ ಬಂದು ಎಷ್ಟು ಬೇಕೋ ಅಷ್ಟಕ್ಕೆ ರೀಸೈಸ್ ನ ಕ್ರಾಪ್ ಮಾಡ್ಕೋಬಹುದು. ಕ್ರಾಪ್ ಮಾಡ್ಕೊಂಡು ಮತ್ತೆ ನೀವು ಅಲ್ಲಿಗೆ ಯಾವ ಇಮೇಜ್ ಬೇಕಾದರೂ ಹೋಗಿ ನೀವು ಅದನ್ನ ಜಸ್ಟ್ ಇಟ್ರೆಸ್ ಹಾಕೋ, ಅಲ್ಲಿ ಎಲ್ಲಿ ಪೊಸಿಷನ್ ಮಾಡ್ಕೊಂಡು ಮೂವ್ ಇಟ್ಕೊಂಡು ಮೂವ್ ಟೂಲ್ ನ ಇಟ್ಕೊಂಡು ಫಿಕ್ಸ್ ಮಾಡ್ಕೋಬಹುದು. ಸೊ ಈಗ ನಿಮಗೆ ಅರ್ಥ ಆಗಿದೆ ಅಲ್ವಾ ಮೂವ್ ಕ್ರಾಪ್ ಟೂಲ್ನ ಹೇಗೆ ಯೂಸ್ ಮಾಡೋದು ಅಂತ. ಸೊ ನಾನು ನಿಮಗೆ ಹೇಳಿರೋ ಹಾಗೇನೆ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಬ್ಯಾಕ್ಗ್ರೌಂಡ್ನ ಎಲ್ಲ ಚೇಂಜ್ ಮಾಡ್ಕೋಬಹುದು ಒಂದೇ ಇಮೇಜ್ನ ಇಟ್ಕೊಂಡು, ಅಥವಾ ಒಂದೇ ಬ್ಯಾಕ್ಗ್ರೌಂಡ್ಗೆ ಬೇರೆ ಬೇರೆ ಇಮೇಜ್ ಎಲ್ಲ ಹಾಕೋಬಹುದು. ಜಸ್ಟ್ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸಿದ್ದೀನಿ ಅಷ್ಟೇ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಈ ಟೂಲ್ ಅಂತ. ಸೊ ನೀವು ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಒಂದೇ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬೇರೆ ಬೇರೆ ಇಮೇಜ್ನ ನಿಮ್ಮದೇ ಒಂದು ಫೋಟೋನ ಬೇಕಾದ್ರೆ ನೀವು ಎಷ್ಟು ಬೇಕೋ ಅದು ಕರೆಕ್ಟಾಗಿ ಕ್ರಾಪ್ ಮಾಡಿಕೊಂಡು, ಈ ಟೂಲಲ್ಲಿ ಅಷ್ಟು ಮಾಡೋಕ್ಕಾಗ್ದಿರೋದೇನು ಅಂದರೆ ನೀವು ಕ್ರಾಪ್ನ ಸ್ಕ್ವೇರ್ ಆಗಿನೇ ಮಾಡ್ಕೋಬಹುದು. ನೀವೇನಾದರೂ ಫ್ರೀ ಹ್ಯಾಂಡಲ್ಲಿ ನಾವು ಲಾಸ್ಟ್ ಇಂಕ್ಸ್ಕೇಪಲ್ಲಿ ತೋರಿಸಿದ್ವಲ್ಲ ಕ್ರಾಪ್ ಮಾಡ್ಕೊಳ್ಳೋದು, ಆ ಥರ ಇಲ್ಲಿ ಇಮೇಜ್ ಕ್ರಾಪ್ ಮಾಡೋಕ್ಕಾಗಲ್ಲ. ಕ್ರಾಪ್ನ ನೀವು ಏನಿದ್ರೂ ಸ್ಕ್ವೇರ್ ಆಗಿನೇ ಮಾಡ್ಬೋದು. ಇವನ್ ನೀವು ಎಲಿಪ್ಸ್ ಆಗಿ ರೌಂಡ್ ಆಗಿ ಕೂಡ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಆದರೆ ಕಟ್ ಮಾಡೋಕ್ಕಾಗಲ್ಲ, ಅಂದರೆ ಕ್ರಾಪ್ ಮಾಡೋಕ್ಕಾಗಲ್ಲ. ಕ್ರಾಪ್ನ ಏನಿದ್ರು ಸ್ಕ್ವೇರ್ ಆಗಿ ಮಾತ್ರ ಮಾಡ್ಕೊಳಕ್ಕಾಗೋದು. ಸೊ ಹಾಗಾಗಿ ನೀವು ಬೇಕಾದರೆ ಸ್ಕ್ವೇರ್ ಆಗಿ ಹೇಗಾದರೂ ಬೇಕಾದ್ರೆ ನೀವು ಕ್ರಾಪ್ ಮಾಡ್ಕೋಬಹುದು, ಬಾಕ್ಸ್ ಆಗಿ ಕ್ರಾಪ್ ಮಾಡ್ಕೋಬಹುದು, ರೆಕ್ಟಾಂಗಲ್ ಆಗಿ ಕ್ರಾಪ್ ಮಾಡ್ಕೋಬಹುದು. ಆದರೆ ನೀವು ಕರೆಕ್ಟಾಗಿ ಅಷ್ಟಕ್ಕೆ ಮಾತ್ರ, ನೀವು ಎಲ್ಲೆಲ್ಲಿಗೆ ಬೇಕೋ ಅಲ್ಲೆಲ್ಲಿಗೆ ಮಾತ್ರ ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಳಕ್ಕಾಗಲ್ಲ. ಈವನ್ ರೌಂಡ್ ಆಗಿ ಎಲಿಪ್ಸ್ ಆಗಿ ಕೂಡ ಕ್ರಾಪ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಟ್ರೈ ಮಾಡಿ, ಯೂಸ್ ಮಾಡಿ, ಇದನ್ನ ಟ್ರೈ ಮಾಡಿ. ಒಂದು ಸ್ಕ್ವೇರ್ ಆಗಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ನ ಇಟ್ಕೊಂಡು ಕ್ರಾಪ್ ಮಾಡ್ಕೊಳ್ಳಿ, ಅದಕ್ಕೆ ನೀವು ಬೇರೆ ಫೋಟೋಸ್ ಎಲ್ಲ ಹಾಕ್ಕೊಳ್ಳಿ, ಮೂವ್ ಮಾಡ್ಕೊಳ್ಳಿ, ಎಲ್ಲಿಗೆ ಬೇಕೋ ಅಲ್ಲಿಗೆ ಪೊಸಿಷನ್ ಮಾಡಿಕೊಂಡು ಒಂದೇ ಫೋಟೋ ಹಾಗೆ ಮಾಡ್ಕೋಬೋದು. ಮಾಡಿಕೊಂಡು ಡಿಫ್ರೆಂಟ್ ಆಗಿ ನೀವು ನಿಮ್ಮ ಯುನಿಕ್ನೆಸ್, ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಈ ಟೂಲಲ್ಲಿ ಹೇಗೆಲ್ಲ ನಾವು ವರ್ಕ್ ಮಾಡ್ಬೋದು, ಹೇಗೆಲ್ಲ ಯೂಸ್ ಮಾಡ್ಬೋದು ಈ ಟೂಲ್ನ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ. ಜಾಸ್ತಿ ಫೋಟೋಸ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಈಗ ನೆಕ್ಸ್ಟ್ ಟೂಲ್ನ ಹೇಳ್ಕೊಡ್ತಾ ಇದ್ದೀನಿ, ಅದು ಯಾವುದಂದರೆ ರೊಟೇಟ್ ಆ್ಯಂಡ್ ಸ್ಕೇಲ್. ಸೊ ಇದನ್ನೆಲ್ಲ ನಾನು ಕ್ಲೋಸ್ ಮಾಡ್ಕೊತೀನಿ. ಓಕೆ, ಸೊ ಈಗ ನಾನು ರೊಟೇಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇನ್ನೊಂದು ಫೋಟೋ ಹಾಕೋತೀನಿ. ಓಕೆ, ಸೊ ಈಗ ನಾನು ಒಂದು ಫೋಟೋ ತೊಗೊಂಡಿದ್ದೀನಿ. ಸೊ ಇದನ್ನ ರೊಟೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ರೊಟೇಟ್ ಎಲ್ಲಿದೆ ಅಂದರೆ, ಸೊ ಓಕೆ ಕಾಣ, ರೊಟೇಟ್ ಟೂಲ್ ಅಥವಾ ಶಿಫ್ಟ್ ಆರ್. ಸೊ ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ, ಸೊ ಈ ರೊಟೇಟ್ ಅನ್ನೋದೇನು ಬೇಸಿಕಲಿ ಅಂತಂದ್ರೆ, ನೀವು ಇಫ್ ಇನ್ ಕೇಸ್ ಏನಾದರೂ ಒಂದು ಸ್ವಲ್ಪ ಟಿಲ್ಟ್ ಆಗಿ ಫೋಟೋಸ್ನ ನೀವೇನಾದರೂ ಎಡಿಟ್ ಮಾಡ್ಕೋಬೇಕಾಗಿದ್ರೆ, ಅಂದರೆ ಈ ಕಡೆ ಬಾಗಿಸ್ಕೊಳ್ಳೋದು ಅಥವಾ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಬಾಗಿಸ್ಕೊಳ್ಳೋದು, ಆ ಥರ ಏನಾದರೂ ನೀವು ಇಮೇಜ್ನ ಇಟ್ಕೋಬೇಕು ಅಂತಿದ್ದಾಗ, ಇಮೇಜ್ನ ನೀವು ಎಡಿಟ್ ಮಾಡ್ಕೋಬೇಕು ಅಂತಿದ್ದಾಗ ಈ ಟೂಲ್ ಯೂಸಿಗೆ ಬರುತ್ತೆ. ಸೊ ಇದನ್ನ ನೋಡಿ, ಈಗ ನಾನು ಇವಾಗ ರೊಟೇಟ್ ಮಾಡಿಕೊಂಡೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ರೊಟೇಟ್ ಮಾಡ್ಕೊಂಡ್ಮೇಲೆ ನಿಮ್ಗೊಂದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಂದು ಇದು ಕೂಡ ನಾವು ಹ್ಯಾಂಡಲ್ ಅಂತ ಹೇಳ್ಬೋದು. ಸೊ ಇದನ್ನ ಇಟ್ಕೊಂಡು ನಾವು ಈ ಥರ ನೋಡಿ, ಈ ಥರ ರೊಟೇಟ್ ಫಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಕಡೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ರೊಟೇಟ್ ಮಾಡ್ಕೋಬಹುದು. ಕಾಣಿಸ್ತಾ ಇದೆ ಅಲ್ವಾ. ಸೊ ಇನ್ನು ನಾನು ಇದನ್ನು ಸೆಂಟ್ರಿಗೆ ಫಿಕ್ಸ್ ಮಾಡಿಕೊಂಡು ನೋಡಿ, ನಾನು ಈ ಥರ ರೊಟೇಟ್ ಮಾಡ್ಕೊತೀನಿ. ಇಲ್ಲ ಕಾರ್ನರಿಗೆ ಬಂದು ಫಿಕ್ಸ್ ಮಾಡ್ಕೊಂಡು ನೋಡಿ, ನಾನು ಈ ಥರ ರೊಟೇಟ್ ಮಾಡ್ಕೋಬಹುದು. ಸೊ ಇದು ಫಿಕ್ಸ್ ಮಾಡ್ಕೊಂಬಿಡಿ ಆ ಹ್ಯಾಂಡ್ಲನ್ನ, ಆಮೇಲೆ ಯಾವ ಥರ ಬೇಕಾದ್ರೆ ಆ ಥರ ರೊಟೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ರೊಟೇಟ್ಗೆ ನಿಮ್ಗೆ ಇನ್ನೊಂದು ಡೈಲಾಗ್ ಬಾಕ್ಸ್ ಬಂದಿದೆ, ಇಲ್ಲಿ. ಸೊ ಇದು ಕೂಡ ಮ್ಯಾನ್ಯುಯಲಿ ರೊಟೇಟ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಹೇಗೆ ನಾವು ಪೊಸಿಷನ್ ಮಾಡ್ಕೊತಾ ಇದ್ವಲ್ಲ ಸೆಲೆಕ್ಷನ್ ಟೂಲ್ಸ್ ಅಲ್ಲಿ, ಇದು ಕೂಡ ಅದೇ ತರ. ಸೊ ನೀವು ಮ್ಯಾನ್ಯುಲರೇ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇದಕ್ಕೆ ಬಂದು ನೀವು ಎಂಟರ್ ಮಾಡ್ಕೊ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫಿಕ್ಸ್ ಮಾಡ್ಕೋಬಹುದು, ರೊಟೇಟ್ ಮಾಡ್ಕೋಬಹುದು. ಸೊ ಇನ್ನೊಂದು ನೀವು ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಈ ಸ್ಕ್ವೇರ್ ನಿಮ್ಮ ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇದೆ ಅಲ್ವಾ, ಅದರಿಂದ ಆಚೆ ಕೂಡ ಹೋಗಿದೆ. ಸೊ ಹಾಗಾದ್ರೆ ನನಗೆ ಈ ಹೊಟ್ಟೋಗುತ್ತಾ, ನನಗೆ ಈ ಏನು ಕಾರ್ನರ್ ನಮ್ಮ ಬಾಕ್ಸ್ ಇಂದ ಏನು ಆಚೆ ಹೋಗಿದೆ ಬ್ಯಾಕ್ಗ್ರೌಂಡ್ ಇಂದ, ಅದು ಹಂಗಾದ್ರೆ ಕಟ್ ಆಗುತ್ತಾ, ಕ್ರಾಪ್ ಆಗುತ್ತಾ ಅಂದ್ರೆ ಅದು ಹಂಗ ಕ್ರಾಪ್ ಆಗಿರಲ್ಲ. ಅದನ್ನ ನಾವು ಏನು ಮಾಡ್ತೀವಿ ಅಂದ್ರೆ, ಸ್ಕೇಲ್ ಟೂಲಲ್ಲಿ ನಾವು ಸ್ಕೇಲ್ ಟೂಲ್ ಅದ್ರ ಕೆಳಗಡೆನೆ ಪಕ್ಕನೇ ಇದೆ ನೋಡಿ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ಸೊ ಅವಾಗ ನೋಡಿ ಬ್ಯಾಕ್ಗ್ರೌಂಡು ಕೂಡ ಅದು ದೊಡ್ಡದಾಗಿದೆ. ಈಗ ಅರ್ಥ ಆಯ್ತಲ್ವಾ ನಮ್ದು ಏನು ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಆ ಒಂದು ಬ್ಯಾಕ್ ಗ್ರೌಂಡ್ ಅದು ನಾವು ಎಷ್ಟು ರೊಟೇಟ್ ಮಾಡ್ಕೊಂಡಿದ್ವಿ ಅದಕ್ಕೆ ಫಿಕ್ಸ್ ಆಗಿದೆ. ಸೊ ಇದನ್ನ ಕೂಡ ನಾವು ಸ್ಕೇಲ್ ಮಾಡ್ಕೋಬಹುದು. ಸೊ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋಡಿ ಈ ತರ ಸ್ಕೇಲ್ ಮಾಡ್ಕೋಬಹುದು, ಕಾಣಿಸ್ತಾ ಇದೆಯಾ? ಸೊ ರೊಟೇಟ್ ಮಾಡ್ಕೊಂಡ ಮೇಲೂ ಸಹ ನೀವು ಹೇಗೆ ಬೇಕಾದರೂ ಹಾಕಿ ಸ್ಕೇಲ್ ಮಾಡ್ಕೋಬಹುದು. ಸೊ ಅದಾದಮೇಲೆ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಯಾವುದಂತಂದರೆ ಕೀಪ್ ಆಸ್ಪೆಕ್ಟ್ ಅಂತ ಇದೆ. ಸೊ ಅದನ್ನ ಇಟ್ಕೊಂಡ್ರೆ ನೋಡಿ ನೀವು ಹೇಗೆ ಮಾಡ್ಬೋದು ಅಂತ. ಸೊ ಈ ಥರ ಇಲ್ಲೆಲ್ಲ ನಿಮಗೆ ಟೂಲ್ಸಲ್ಲಿ ಆಪ್ಷನ್ಸ್ ಇದೆ, ಕೀಪ್ ಆಸ್ಪೆಕ್ಟ್, ಅರೌಂಡ್ ಸೆಂಟರ್. ಸೊ ಅದನ್ನೆಲ್ಲ ಕ್ಲಿಕ್ ಮಾಡಿ ನೋಡಿ ಹೇಗೆ ನಾನು ಕ್ಲಿಕ್ ಮಾಡಿ ಅದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಸೊ ಹೇಗೆ ನಾನು ಸ್ಕೇಲ್ ಮಾಡ್ಕೋಬಹುದು ಅಂತ. ಸೊ ನೀಟಾಗಿ ಸೆಂಟ್ರಿಗೆ ಕರೆಕ್ಟಾಗಿ ಸ್ಕೇಲ್ ಮಾಡ್ಕೋಬಹುದು, ಇಲ್ಲ ಅಂತಂದರೆ ಈ ರೌಂಡ್ ಇಟ್ಕೊಂಡ್ರೆ ಸೆಂಟ್ರಿಗೆ ಸ್ಕೇಲ್ ಮಾಡ್ಕೋಬಹುದು, ಇಲ್ಲ ಅದನ್ನು ತೆಗೆದ್ರೆ ನೀವು ಕಾರ್ನರಿಗೆ ಸ್ಕೇಲ್ ಆಗುತ್ತೆ ಅದು. ಸೊ ಈ ಥರ ನೋಡಿ ಮಾಡಿ, ಆಮೇಲೆ ರೀಅಡ್ಜಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಸ್ಕೇಲ್ ಮಾಡೋಕ್ಕೆ ನೋಡಿ. ಸೊ ನಿಮ್ಗೆ ಹೇಗೆ ಸ್ಕೇಲ್ ಮಾಡ್ಕೋಬೇಕು ಅಂತ ನೀವು ಈ ಆಪ್ಷನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸ್ಕೇಲ್ ಮಾಡ್ಕೊಳ್ಳಿ. ಸೊ ಈಗ ಗೊತ್ತಾಗಿದೆ ಅಲ್ವಾ ಈ ಸ್ಕೇಲ್ ಅನ್ನೋದು, ಸ್ಕೇಲ್ ಮತ್ತು ನಾನು ರೊಟೇಟ್ ಏನಕ್ಕೆ ಒಂದೇ ಸತಿ ಹೇಳ್ಕೊಡ್ತಿದ್ದೀನಿ ಅಂದರೆ, ಸೊ ನೀವು ರೊಟೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ಆ ಕಾರ್ನರ್ಸಿಂದ ಆಚೆ ಹೋಗಿದೆ ಅಂತಂದರೆ ಇಮೇಜ್ನ ನೀವು ಸ್ಕೇಲ್ ಮಾಡ್ಕೊಂಡಿದ್ದ ತಕ್ಷಣ ಆ ಬ್ಯಾಕ್ಗ್ರೌಂಡ್ ಕೂಡ ನಿಮ್ಮ ಒಂದು ಇಮೇಜಿಗೆ ಕರೆಕ್ಟಾಗಿ ಸ್ಕೇಲ್ ಆಗುತ್ತೆ, ನಾನು ತೋರಿಸ್ತಿರೋ ಹಾಗೆಯೇ. ಸೊ ಇದನ್ನು ನೀವು ಇಮೇಜ್ನಾಗ ಅದೇ ನಾನು ಮುಂಚೆನೇ ಹೇಳ್ದಂಗೆ ಒಂದು ಸ್ವಲ್ಪ ಟಿಲ್ಟ್ ಮಾಡಿ ಏನಾದರೂ ನೀವು ಇಮೇಜ್ನ ಹಾಕೋಬೇಕು ಅಂದಾಗ, ಅಥವಾ ಒಂದು 2-3-4 ಇಮೇಜ್ನ ಒಂದು ಹಿಂಗೆ ಈ ಕಡೆ ಒಂದು ಲೆಫ್ಟ್ ಸೈಡಿಗೆ ಟಿಲ್ಟ್ ಮಾಡಿ, ಇನ್ನೊಂದು ರೈಟ್ ಸೈಡಿಗೆ ಟಿಲ್ಟ್ ಮಾಡಿ, ಒಂದ್ರ ಮೇಲೆ ಇಮೇಜಸ್ ಹಾಕೋಬೋದು. ಸೊ ನಾನು ನಿಮಗೆ ತೋರಿಸಿದ್ದೇನೆ ಅದು ಹೇಗೆ ಮಾಡೋದು ಅಂತ. ಸೊ ಬೇಕಾದರೆ ಇನ್ನೊಂದು ಇಮೇಜ್ ಹಾಕೊತೀನಿ ನೋಡಿ, ಓಪನ್ ಇನ್ನೊಂದು ಯಾವುದೋ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇದನ್ನು ಕೂಡ ನಾನು ಸ್ಕೇಲ್ ರೊಟೇಟ್ ಮಾಡ್ಕೊತೀನಿ, ಸ್ವಲ್ಪ ಈ ಥರ ರೊಟೇಟ್ ಮಾಡಿಕೊಂಡು. ಅದಾದಮೇಲೆ ನಾನು ಇದನ್ನು ಕಾಪಿ ಮಾಡಿಕೊಂಡು ಸೊ ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತೀನಿ. ಸೊ ಇದು ಪೇಸ್ಟ್ ಆದಮೇಲೆ ಸೊ ಒಂದ್ರ ಮೇಲೆ ಬಂದಿದೆ ಅದಾಗಲೇ. ಸೊ ನೀವು ಇದು ಮೂವ್ ಇಟ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ಥರ ನೋಡಿ. ಸೊ ಮೂವ್ ಏನಾಗುತ್ತೆ ಅಂದರೆ ನಾವು ಈಗ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಫೋಟೋನ ಮಾತ್ರ ಮೂವ್ ಮಾಡುತ್ತೆ. ಸೊ ಮೂವ್ ಆದಮೇಲೆ ಸೊ ನೀವು ಒಂದ್ಸತಿ ಅದು ಬಿಟ್ಟಿದ ತಕ್ಷಣ ಅದು ಫಿಕ್ಸ್ ಆಗೋಗುತ್ತೆ. ಸೊ ಹಾಗಾಗಿ ನೀವು ಕರೆಕ್ಟಾಗಿ ಈ ಥರ ಹೇಗೆ ಬೇಕೋ ಹಾಗೆ ಒಂದ್ರ ಮೇಲೆ ರೊಟೇಟ್ ಮಾಡಿಕೊಂಡು ಸ್ಕೇಲ್ ಮಾಡಿಕೊಂಡು ಇಮೇಜ್ನ ಒಂದ್ರ ಮೇಲೆ ಇಮೇಜ್ನ ಹಾಕೋಬೋದು. ಈ ಥರ ಟಿಲ್ಟ್ ಮಾಡಿ ರೊಟೇಟ್ ಮಾಡಿಕೊಂಡು ಇಮೇಜಸ್ನ ಹಾಕೋಬೋದು. ಸೊ ನೀವು ತುಂಬ ಕೊಲಾಜ್ ಮಾಡೋದಿದ್ರೆ ಒಂದ್ರ ಮೇಲೆ ಫೋಟೋಸ್ ಒಂದು 7-8 ಫೋಟೋಸ್ ಹಾಕೊಳ್ಳೋದಿದ್ರೆ ಈ ಥರ ರೊಟೇಟ್ ಮಾಡಿಕೊಂಡು ಸ್ಕೇಲ್ ಮಾಡ್ಕೊಂಬಿಡಿ ಕರೆಕ್ಟಾಗಿ. ಅದಾದಮೇಲೆ ನೀವು ಇದಕ್ಕೆ ಬಂದು ನೀವು ಈ ಥರ ಒಂದೇ ಇಮೇಜಲ್ಲಿ ಮಾಡ್ಕೋಬಹುದು. ಸೊ ಇದು ನಾನು ನಿಮಗೆ ರೊಟೇಟ್ ಮತ್ತು ಸ್ಕೇಲಲ್ಲಿ ಹೇಳ್ಕೊಟ್ಟಿದ್ದು. ಸೊ ಇದೆಲ್ಲ ಟೂಲ್ಸು ಕೂಡ ನಮಗೆ ಇಮೇಜ್ನ ಎಡಿಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್. ನೀವು ದಯವಿಟ್ಟು ಟ್ರೈ ಮಾಡಿ ಎಲ್ಲ ಒಂದೊಂದೇ ಟೂಲ್ನ ಹೇಳ್ಕೊಟ್ಟಿರೋದೆಲ್ಲಾನು. ಜಾಸ್ತಿ ಇಮೇಜಸ್ ಇಟ್ಕೊಳ್ಳಿ, ನಿಮ್ಮದೇ ಫೋಟೋಸ್ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಇಂಟರ್ನೆಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದೇನಂದರೆ ಈ ಫೋಟೋಶಾಪ್ ಯಾರಿಗೆ ಆಸಕ್ತಿ ಇರುತ್ತೆ ಅವ್ರಿಗಂತೂ ತುಂಬಾ ಹೆಲ್ಪ್ಫುಲ್ ಟೂಲ್ ಇದು. ಬಿಕಾಸ್ ಇದು ಓಪನ್ ಸೋರ್ಸ್ ಟೂಲ್. ಅವ್ರ ಫೋಟೋನೇ ಹೇಗೆಲ್ಲ ಡಿಫ್ರೆಂಟಾಗಿ ಎಡಿಟ್ ಮಾಡ್ಕೋಬೇಕು ಅಂತ ಆಸೆ ಇರೋರಿಗೆ, ಅಥವಾ ಫೋಟೋಶಾಪಲ್ಲಿ ಆಸಕ್ತಿ ಇರೋರಿಗೆ, ಫೋಟೋ ಎಡಿಟ್ ಮಾಡೋದ್ರಲ್ಲಿ ಆಸಕ್ತಿ ಇರೋರಿಗೆ ಇದು ತುಂಬ ಯೂಸ್ಫುಲ್ ಟೂಲ್. ಸೊ ನಿಮಗೆ ಏನಾದರೂ ಡೌಟ್ಸ್ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಕಮೆಂಟ್ಸ್ಗೆ ಹೋಗಿ ಕಮೆಂಟ್ ಮಾಡಿ. ನಮಗೆ ಏನೇ ಕ್ವೆಶನ್ಸ್ ಇದ್ದರೂ ಏನೇ ಡೌಟ್ಸ್ ಇದ್ದರೂ ಕೇಳಬಹುದು. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.